ಮಾಡ್ತಾರೆ. ಇವತ್ತು ನನಗೆ ಹೇಳಿದರು ಬೆಳಿಗ್ಗೆ ಬರುವಾಗ, ನೀವು ಕರೆಕ್ಟು ಅಶೋಕರೈಗಳೇ 10 ಕಾಲಕ್ಕೆ ಇಲ್ಲಿ ಬರಬೇಕು ಅಂತ. ನಾನು ಅವ್ರ ಹತ್ರ ಆಶ್ವಾಸನೆಯನ್ನು ಕೊಟ್ಟಿದ್ದೆ, ನಾನು 5 ನಿಮಿಷ ಮೊದಲೇ ಬರ್ತೇನೆ ಅಂತ. ಅವ್ರು ರಾತ್ರಿ ಬ್ಯಾಂಗ್ಳೂರಿಂದ ನಿದ್ದೆ ಇಲ್ಲದೆ ಓಡಿಕೊಂಡು ಬಂದದ್ದು, ಮತ್ತೆ ಇವರು ನಾಳೆ ಬರೆಯುವುದು ಬೇಡ, ಇವರು ಯಾವಾಗಲೂ ಲೇಟ್ ಮಾಸ್ಟರ್ ಅಂತ ಬರೆಯುವುದು ಬೇಡ ಅಂತ ಹೇಳ್ಬಿಟ್ಟು ನಾನು ಆ ರಸ್ತೆ ನೋಡಿದ್ರೆ ಮನುಷ್ಯನಿಗೆ ಬೇಡ. ನಿನ್ನೆ ರಾತ್ರಿ ಫ್ಲೈಟ್ ಕ್ಯಾನ್ಸಲ್, ಬಸ್ ಇಲ್ಲ, ಹೊರಗಡೆ ಬರಲಿಕ್ಕೆ ಬಿಡುದು, ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ನೋಡಿ. ಆದರೂ ಅದನ್ನು ಕೇಳಲಿಕ್ಕೆ ನಮ್ಮಲ್ಲಿ ಜನ ಕಡಿಮೆ ಆಗಿದ್ದಾರೆ, ಅದನ್ನು ಕೇಳುವಂತಹ ವಿಚಾರಗಳು ಇಲ್ಲ. ನಾವು ಅಂದ್ರೆ ಐಲ್ಯಾಂಡ್ ಅಲ್ಲಿ ಇದ್ದಾಗಿದ್ದೇವೆ. ಎಷ್ಟು ಜನ ನಾನು ರಾತ್ರಿ ಬರುವಾಗ ಅಲ್ಲಿ ಮೇಲೆ ಘಾಟಲ್ಲಿ ನಿಂತುಕೊಂಡು ಮಕ್ಕಳನ್ನು ಹಿಡ್ಕೊಂಡು ಇಂಥವರು ತುಂಬಾ ಜನ ಇದ್ದಾರೆ, ರಾತ್ರಿ 1 ಗಂಟೆ 12 ಗಂಟೆ 1 ಗಂಟೆ ರಾತ್ರಿಗೆ. ಇದನ್ನೆಲ್ಲ ಪ್ರಶ್ನೆ ಮಾಡಿ ಜನರಿಗೆ ತಿಳಿಸಿ ಅದಕ್ಕೆ ಉತ್ತರ ಕೊಡಿಸೋರು ಕೂಡ ಪತ್ರಿಕಾ ರಂಗನೇ. ನಮ್ಮನ್ನು ಬಂದಾಗ ಬಿಟ್ಟರು, ಬಾಕಿಯವರಲ್ಲಿ ಕಾಯ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ಒಂದು 5-6 ಜನರನ್ನು ಕರ್ಕೊಂಡು ಬಂದೆ, ಪಾಪ ಮಕ್ಕಳು ಇವರು ಇದ್ದವರು. ಅಂಥದ್ದೇನು ದೊಡ್ಡ ಡ್ಯಾಮೇಜ್ ಏನು ಘಾಟ್ ಸೆಕ್ಷನ್ ಅಲ್ಲಿ ಏನೂ ಆಗಲಿಲ್ಲ. ಆದರೂ ಕೂಡ ಪ್ರಿಕಾಷನ್ ತಗೊಂಡು ಅವರು ಬಂದ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೀನಿ. ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಸಾಮಾನ್ಯ ಮನುಷ್ಯ ಅವನ ವಿಚಾರವನ್ನು ಆ ವಿಚಾರದ ಎಲ್ಲಿ ತಲುಪಿಸಬೇಕು ಅಲ್ಲಿ ತಲುಪಿಸಲಿಕ್ಕೆ ಆಗುದಿಲ್ಲ. ಪತ್ರಿಕಾ ರಂಗದಿಂದ ಮಾತ್ರ ಆ ವಿಚಾರಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡುತ್ತಾ, ಪತ್ರಿಕಾ ರಂಗ ಅದರಲ್ಲೂ ಪುತ್ತೂರಿನಲ್ಲಿ ಇರುವ ನಮ್ಮ ಎಲ್ಲ ಮಾಧ್ಯಮದವರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟವರು. ನಮ್ಮನ್ನು ತಿದ್ದುವಲ್ಲಿ ಕೂಡ, ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮಲ್ಲಿ ಏನಾದರೂ ತಪ್ಪಾದ್ರೆ ತಿದ್ದುವಂತ ಕೆಲಸವನ್ನು ಮಾಡಿ. ನಮ್ಮ ಹತ್ರ ನೀವು ಈಗ ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಉಲ್ಲೇಖ ಮಾಡಿದಂತ ಒಂದು ಅಷ್ಟು ವಿಚಾರಗಳು ಇದೆ. ತುಳು ನಮ್ಮ ಹೆಚ್ಚುವರಿ ಭಾಷೆಯಾಗಿ ಪುತ್ತೂರಿನಲ್ಲಿ ಅಲ್ಲ, ಇದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಈ ಭಾಗಕ್ಕೆ ತುಳು ಹೆಚ್ಚುವರಿ ಭಾಷೆಯಾಗಿ ಆಗಬೇಕು. ಅದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ತಾನೇ ನಮ್ಮ ಕರ್ನಾಟಕ ಸರ್ಕಾರದಿಂದ 3 ರಾಜ್ಯಗಳಿಗೆ ಅಲ್ಲಿ ಯಾವ ರೀತಿ ಒಂದು ಭಾಷೆಯನ್ನು ಹೆಚ್ಚುವರಿಯಾಗಿ ತಿಳ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಇಲ್ಲಿಂದ ಪತ್ರ ಮುಖೇನ ಕೇಳಿದ್ದಾರೆ. ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಒಂದು 5 ಜನರ ತಂಡವನ್ನು ಮಾಡಿ ಆ 3 ವೆಸ್ಟ್ ಬೆಂಗಾಲ್, ಕೇರಳ ಮತ್ತೆ ಆಂಧ್ರ ಪ್ರದೇಶಕ್ಕೆ ಕಲಿಸಿ ಅಲ್ಲಿ ಯಾವ ರೀತಿ ಕೆಲವು ಹುದ್ದೆಯನ್ನು ತಗೊಂಡಿದ್ದಾರೆ, ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ಭಾಷೆಯನ್ನು ತಗೊಂಡಿದ್ದಾರೆ, ಆ ರೀತಿಯ ಅಲ್ಲಿಯ ಅವರ ಕಾನೂನಾತ್ಮಕ